ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನಾನು ದೀಪ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಯಾವುದಾ ರೆಸಿಪಿ, ಏನು, ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಒಂದು ಉಪ್ಪಿನಕಾಯಿ, ಅದು ಇನ್ಸ್ಟಂಟ್ ಲೆಮನ್ ಪಿಕಲ್, ನಿಂಬೆಹಣ್ಣಿನ ದಿಢೀರಂತ ಮಾಡುವಂಥ ಉಪ್ಪಿನಕಾಯಿ. ಸೊ ವರ್ಷಾನುಗಟ್ಟಲೆ ಎಲ್ಲ ಹಾಕಿ ಕಾದು ತಿನ್ನೋಂಥದ್ದು ಏನಿಲ್ಲ, 2 ಡೇಸಲ್ಲಿ ರೆಡಿ ಆಗುತ್ತೆ. ಸೊ ಹೇಗೆ ಮಾಡೋದು ಏನು ಎಲ್ಲ ನೋಡೋಣ. ಸೊ ಫಸ್ಟ್ ಇಲ್ಲಿ ಒಂದು 10 ನಿಂಬೆಹಣ್ಣು ತೊಗೊಂಡಿದ್ದೀವಿ. ಇದನ್ನು ಕಟ್ ಮಾಡ್ಕೊಂಬಿಟ್ಟು ಈ ರೀತಿ ಅದರಲ್ಲಿರೋ 90% ಲೆಮನ್ ಜ್ಯೂಸ್ನ ತೆಗಿಬೇಕು. ನಿಂಬೆ ರಸನ ಈ ರೀತಿ ಹಿಂಡ್ಕೋಬೇಕು. ಆಮೇಲೆ ಅದನ್ನು ನಾವು ಉಪ್ಪಿನಕಾಯಿಗೆ ಯಾವ ಥರ ಶೇಪು, ಎಷ್ಟು ದೊಡ್ಡದು ಬೇಕು, ಸಣ್ಣದು ಬೇಕು, ನಾವು ಇಷ್ಟು ಮೀಡಿಯಮ್ಮಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಂಬೆಹಣ್ಣು ರೆಡಿ ಆದಮೇಲೆ ಇದಕ್ಕೆ ಏನೇನು ಬೇಕು ಅಂದರೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಅದು ಕಲ್ಲುಪ್ಪು, ಬೆಲ್ಲ, ಸಾಸಿವೆ, ಮೆಂತ್ಯ. ಸೊ ನಾವು ಏನು ಇಲ್ಲಿ ರಸನ ಹಿಂಡ್ಕೊಂಡಿರ್ತೀವಲ್ಲ ಅದನ್ನು ಸೋಸ್ಕೊತಾ ಇದ್ದೀವಿ. ಏನಕ್ಕೆ ಅಂದರೆ ಅದರಲ್ಲಿ ಇರೋ ಬೀಜಗಳನ್ನು ಸಪ್ರೇಟ್ ಮಾಡೋದಕ್ಕೆ. ಸೊ ಈ ರೀತಿ ಸೋಸ್ಕೊಂಡು ನಿಂಬೆಹಣ್ಣನ್ನು ಏನು ಕಟ್ ಮಾಡಿರ್ತೀವಲ್ಲ ಅದನ್ನು ಮುಳುಗೋ ಅಷ್ಟು ನೀರು ಹಾಕಿಬಿಟ್ಟು 1-10 ನಿಮಿಷ ಅದನ್ನು ಕುದಿಸ್ಕೋಬೇಕು. ಎಲ್ಲಿ ತನಕ ಅಂದರೆ ನಿಂಬೆಹಣ್ಣು ಸ್ವಲ್ಪ ಮೆತ್ತಗಾಗಬೇಕು. ಸೊ ಅಷ್ಟಾದಮೇಲೆ ಇಲ್ಲಿ 1 1/2 ಸ್ಪೂನ್ ಮೆಂತ್ಯ, 1 ಸ್ಪೂನು ಸಾಸಿವೆನ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಮೆಂತ್ಯ ಮತ್ತು ಸಾಸಿವೆನ ಮಿಕ್ಸಿ ಮಾಡ್ಕೊಂಡಿದ್ದೀವಿ. ಈ ರೀತಿ ತರಿ ತರಿ ಆದರೆ ಸಾಕು. ಇಲ್ಲಿ ನಿಂಬೆಹಣ್ಣನ್ನು ಇಷ್ಟು ಬೇಯಿಸ್ಕೋಬೇಕು ನೋಡಿ. ಹಿಂಗೆ ಹೆಚ್ಚಿಗಿದ್ರೆ ಅದು ಕಟ್ಟಾಗಬೇಕು, ಅಷ್ಟು ಸಾಫ್ಟ್ ಆಗಬೇಕು. ಅಲ್ಲಿ ತನಕ ಬೇಯಿಸ್ಕೊಂಡು ಬೇಯಿಸ್ಕೊಂಡಾದಮೇಲೆ ನಾವು ಅದನ್ನು ಸೋಸ್ಕೊಳ್ಳೋಣ. ಈ ನೀರನ್ನ ನೀವು ತಾಮ್ರದ್ದು ಸಾಮಾನು ಏನಾದರೂ ಇದ್ದರೆ ತೊಳೆಯೋಕ್ಕೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ನಾವಿಲ್ಲಿ ಏನು ರಸನ ಸೋಸ್ಕೊಂಡಿಟ್ಟಿರ್ತೀವಲ್ಲ ಆ ರಸನ ಬೇಯಿಸ್ಕೊಂಡಿರೋ ನಿಂಬೆಹಣ್ಣಿಗೆ ಹಾಕಿ ಅದ್ರ ಜೊತೆಗೆ ನಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಮುಂದೆ ಇದ್ರೇ ಉಪ್ಪಿನಕಾಯಿ ಅಲ್ವಾ, ಸೊ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಆಮೇಲೆ 1 1/2 ಸ್ಪೂನು ಅರಿಶಿಣ, ಖಾರ ಇಲ್ಲಿ ನಾವು ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀವಿ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಖಾರ ಇಷ್ಟಪಡೋರು 1-2 ಸ್ಪೂನು, ಇಲ್ಲ ಅಂದರೆ 1 ಸ್ಪೂನು ಸಾಕು. ಜೊತೆಗೆ ನಾವು ಮಿಕ್ಸಿ ಮಾಡಿಟ್ಕೊಂಡಂತಹ ಮೆಂತ್ಯ ಮತ್ತು ಸಾಸಿವೆ ಇದನ್ನು ಹಾಕಬೇಕು. ಒಬ್ರೊಬ್ಬರಿಗೆ ಸಾಸಿವೆ ಫ್ಲೇವರ್ ಇಷ್ಟ ಆಗಲ್ಲ, ಸೊ ಅವರು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಬಟ್ ಇದು ಹಾಕಿದರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಬೆಲ್ಲ, ಸ್ವೀಟ್ ಜಾಸ್ತಿ ಬೇಕಂದವರು ಜಾಸ್ತಿ ಹಾಕೋಬೋದು. ಇಲ್ಲಿ ನಾನು 1/2 ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ. ಆಮೇಲೆ ಇಲ್ಲಿ ಏನೇ ಒಗ್ಗರಣೆ ಏನೂ ಬೇಕಾಗಿಲ್ಲ. ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಈಸ್ ಆಪ್ಷನಲ್, ನಿಮಗೆ ಇಷ್ಟ ಆಗುತ್ತೆ ಅದು ಅನ್ನ ಜೊತೆ ಎಲ್ಲ ಮಧ್ಯೆ ಮಧ್ಯೆ ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಗುತ್ತೆ ಅಂದರೆ ಹಾಕೋಬೋದು. ಸೊ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು 1-2 ಡೇಸ್ ಬಿಟ್ಟರೆ ಫುಲ್ ಸೆಟ್ ಆಗಿಬಿಡುತ್ತೆ. ಇಲ್ಲ ಇದನ್ನು ನೀವು ಹಾಕಿದ ತಕ್ಷಣ ಹಾಗೆ ತಿನ್ಬೋದು. ಇದು ನಾನು ತೋರಿಸ್ತಾ ಇರೋದು 1-2 ಡೇಸ್ ಆದಮೇಲೆ ಈ ರೀತಿ ಫುಲ್ ಚೆನ್ನಾಗಿ ಸೆಟ್ ಆಗುತ್ತೆ. ಇದನ್ನು ನಾವು 1 ಗ್ಲಾಸ್ ಜಾರಲ್ಲಿ ಹಾಕಿಟ್ಕೊಂಡು ತುಂಬ ದಿನ ಹೊರಗಡೆ ಇಡೋಕ್ಕಾಗಲ್ಲ, ಕೆಟ್ಟೋಗುತ್ತೆ. ಎಷ್ಟು ಬೇಕೋ ಅಷ್ಟು ಟ್ರಾನ್ಸ್ಫರ್ ಮಾಡಿಕೊಂಡು ಉಳಿದಿದ್ದನ್ನ ಫ್ರಿಜ್ಜಲ್ಲಿ ಇಟ್ಕೋಬೋದು. ಇಲ್ಲ ನಮ್ಗೆ ಯಾವಾಗ ಟೈಮ್ ಆಗುತ್ತೋ ಆವಾಗ ಸ್ವಲ್ಪ ಸ್ವಲ್ಪ ಮಾಡ್ಕೋಬೋದು. ಸೊ ಹೇಗನ್ನಿಸ್ತು ಈ ರೆಸಿಪಿ, ಈಸಿ ಇದೆ ಅಲ್ವಾ? ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೆಂಗೆ ಬಂತು, ನಿಮ್ಮ ಮನೆಯವರಿಗೆಲ್ಲ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಮಾಡ್ಕೋಬೋದು.